ನಮಸ್ಕಾರ. ಕನ್ನಡ ನಾಡಿನ ಮಹಾಜನತೆಗೆ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಾತ್ಕಾಲಿಕ ನೋಂದಣಿ ಹೇಳಿದ ಪ್ರಕಾರ, ಮಾನ್ಯ ಹೇಳಿದ ಪ್ರಕಾರ ಇವತ್ತು ಶನಿವಾರ ದಿನ ಕಚೇರಿ ಬಂದೈತಿ. ಅದಕ್ಕೆ ಕಚೇರಿಯಲ್ಲಿರುವಂಥ ಅಧಿಕಾರಿಗಳಿಗೆ ನಾ ಕ್ಷೀರಾಭಿಷೇಕ ಮಾಡೋ ಕಾರ್ಯಕ್ರಮ ಇತ್ತು. ಅದಕ್ಕೆ ಅವರು ಇರುವಂಥ ಅವರು ಬ್ಯಾನರವನ್ನು ತಯಾರು ಮಾಡಿ ಅವ್ರ ಕಚೇರಿ ಇದ್ರೊಳಗೆ ಅವ್ರ ಸಿಬ್ಬಂದಿ ನಮಗೆ ಇದನ್ನು ಮಾಡೋಕೆ ಕೊಡಲಿಲ್ಲ. ಅದಕ್ಕೆ ಇಲ್ಲಿ ಅಲ್ಲಿ ಕಚೇರಿ ಐತಿ. ಆ ಕಚೇರಿಯಿಂದ ಇಲ್ಲಿ ಅದನ್ನು ಪೂಜೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡೀನಿ. ಈ ತಾತ್ಕಾಲಿಕ ನೋಂದಣಿ ಕುರಿತು ತಮಗೆಲ್ಲ ಮಾಹಿತಿ ಐತಿ, ಏನು ನಡೆದೈತಿ ವಿಷಯಗಳು ತಮಗೆಲ್ಲ ಗಮನಕ್ಕೈತಿ. ಆಲ್ಮೋಸ್ಟ್ ಆಲ್ ಇದನ್ನು 80 ರೂಪಾಯಿಗಳದ್ದ ಹಾಲಿಂದ ಯಾಕೆ ಅಭಿಷೇಕ ಮಾಡಬೇಕಾತಂದ್ರೆ ಒಬ್ಬ ವಾಹನ ಖರೀದಾರನಿಂದ 889 ರೂಪಾಯಿ ಹೆಚ್ಚಿಗೆ ಹಣವನ್ನು ಪಡಿತಾರೆ. ಅದರೊಳಗೆ 80 ರೂಪಾಯಿ ಮಾತ್ರ ಈ ಇಲಾಖೆಗೆ ಹೋಗ್ತದೆ. ಉಳಿದ 809 ರೂಪಾಯಿಯನ್ನು ಶೋರೂಮಿನ ಮಾಲಕರು ತಗೋತಾರೆ. ಅದಕ್ಕೆ ಇದು 80 ರೂಪಾಯಿಗಳನ್ನು ಏನು ತಗೋತಾರೆ ಅದನ್ನು ಜನಕ್ಕೆ ತೋರಿಸೋ ಸಂಬಂಧ, ಕರ್ನಾಟಕ ಜನತೆಗೆ ಗಮನಕ್ಕೆ ಬರೋ ಸಂಬಂಧ ಈ 80 ರೂಪಾಯಿ ತಗೊಳ್ಳುವಂಥ ಅಧಿಕಾರಿಗಳಿಗೆ ಮೊನ್ನೆ ಪಾದಪೂಜೆ ಆಯಿತು. ಇವತ್ತು ಅವರಿಗೆ ಕ್ಷೀರಾಭಿಷೇಕ ಮಾಡುವ ಮೂಲಕ ಹೋರಾಟವನ್ನು ಮುಂದುವರಿಸಿನಿ. ಇದೇ ರೀತಿಯಾಗಿ ಮುಂದಿನ ದಿನಮಾನದಾಗಿ ಸೇಕ ಈ ಹೋರಾಟ ಇದು ಆರಂಭ ಆಯಿತು ಅಂತೆಲ್ಲ, ಇದನ್ನು ಗೆಲ್ಲೋತಕ ಬಿಡಂಗಿಲ್ಲ. ಏನು ಅತಿ ಶೀಘ್ರದಾಗ ಮತ್ತೊಂದು ವಿನೂತನ ರೀತಿಯ ಹೋರಾಟವನ್ನು ಮುಂದುವರಿಸ್ತೀನಿ. ಇನ್ನೊಮ್ಮೆ ಕನ್ನಡ ಸಮಸ್ತ ಮಹಾಜನತೆಗೆ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯ. ನಮಸ್ಕಾರ.
ನಮಸ್ಕಾರ. ಕನ್ನಡ ನಾಡಿನ ಮಹಾಜನತೆಗೆ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಾತ್ಕಾಲಿಕ ನೋಂದಣಿ ಹೇಳಿದ ಪ್ರಕಾರ, ಮಾನ್ಯ ಹೇಳಿದ ಪ್ರಕಾರ ಇವತ್ತು ಶನಿವಾರ ದಿನ ಕಚೇರಿ ಬಂದೈತಿ. ಅದಕ್ಕೆ ಕಚೇರಿಯಲ್ಲಿರುವಂಥ ಅಧಿಕಾರಿಗಳಿಗೆ ನಾ ಕ್ಷೀರಾಭಿಷೇಕ ಮಾಡೋ ಕಾರ್ಯಕ್ರಮ ಇತ್ತು. ಅದಕ್ಕೆ ಅವರು ಇರುವಂಥ ಅವರು ಬ್ಯಾನರವನ್ನು ತಯಾರು ಮಾಡಿ ಅವ್ರ ಕಚೇರಿ ಇದ್ರೊಳಗೆ ಅವ್ರ ಸಿಬ್ಬಂದಿ ನಮಗೆ ಇದನ್ನು ಮಾಡಕ್ಕೆ ಕೊಡಲಿಲ್ಲ. ಅದಕ್ಕೆ ಇಲ್ಲಿ ಅಲ್ಲಿ ಕಚೇರಿ ಐತಿ. ಆ ಕಚೇರಿಯಿಂದ ಇಲ್ಲಿ ಅದನ್ನ ಪೂಜೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡೀನಿ. ಈ ತಾತ್ಕಾಲಿಕ ನೋಂದಣಿ ಕುರಿತು ತಮಗೆಲ್ಲ ಮಾಹಿತಿ ಐತಿ. ಏನು ನಡೆದೈತಿ ವಿಷಯಗಳು ತಮಗೆಲ್ಲ ಗಮನಕ್ಕೈತಿ. ಆಲ್ಮೋಸ್ಟ್ ಆಲ್ ಇದನ್ನು 80 ರೂಪಾಯಿಗಳದ್ದು ಹಾಲಿಂದ ಯಾಕೆ ಅಭಿಷೇಕ ಮಾಡಬೇಕಂತಂದರೆ ಒಬ್ಬ ವಾಹನ ಖರೀದಾರನಿಂದ 889 ರೂಪಾಯಿ ಹೆಚ್ಚಿಗೆ ಹಣವನ್ನು ಪಡೀತಾರೆ. ಅದರೊಳಗೆ 80 ರೂಪಾಯಿ ಮಾತ್ರ ಈ ಇಲಾಖೆಗೆ ಹೋಗ್ತದೆ. ಉಳಿದ 809 ರೂಪಾಯಿಯನ್ನು ಶೋರೂಮಿನ ಮಾಲಕರು ತಗೋತಾರೆ. ಅದಕ್ಕೆ ಇದು 80 ರೂಪಾಯಿಗಳನ್ನು ಏನು ತಗೋತಾರೆ ಅದನ್ನು ಜನಕ್ಕೆ ತೋರಿಸೋ ಸಂಬಂಧ, ಕರ್ನಾಟಕ ಜನತೆಗೆ ಗಮನಕ್ಕೆ ತೋರಿಸೋ ಸಂಬಂಧ ಈ 80 ರೂಪಾಯಿ ತಗೊಳ್ಳುವಂಥ ಅಧಿಕಾರಿಗಳಿಗೆ ಮೊನ್ನೆ ಪಾದಪೂಜೆ ಆಯಿತು. ಇವತ್ತು ಅವರಿಗೆ ಕ್ಷೀರಾಭಿಷೇಕ ಮಾಡುವ ಮೂಲಕ ಹೋರಾಟವನ್ನು ಮುಂದುವರಿಸಿನಿ. ಇದೇ ರೀತಿಯಾಗಿ ಮುಂದಿನ ದಿನಮಾನದಾಗ ಸೇಕ ಈ ಹೋರಾಟ ಇದು ಆರಂಭ ಆಯಿತು ಅಂತೆಲ್ಲ, ಇದನ್ನು ಗೆಲ್ಲೋತಕ ಬಿಡಂಗಿಲ್ಲ. ಏನು ಅತಿ ಶೀಘ್ರದಾಗ ಮತ್ತೊಂದು ವಿನೂತನ ರೀತಿಯ ಹೋರಾಟವನ್ನು ಮುಂದುವರಿಸ್ತೀನಿ. ಇನ್ನೊಮ್ಮೆ ಕನ್ನಡ ನಾಡಿನ ಸಮಸ್ತ ಮಹಾಜನತೆಗೆ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ. ನಮಸ್ಕಾರ. ಕನ್ನಡ ನಾಡಿನ ಮಹಾಜನತೆಗೆ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಾತ್ಕಾಲಿಕ ನೋಂದಣಿ ಹೇಳಿದ ಪ್ರಕಾರ, ಮಾನ್ಯ ಹೇಳಿದ ಪ್ರಕಾರ ಇವತ್ತು ಶನಿವಾರ ದಿನ ಕಚೇರಿ ಬಂದೈತಿ. ಅದಕ್ಕೆ ಕಚೇರಿಯಲ್ಲಿರುವಂಥ ಅಧಿಕಾರಿಗಳಿಗೆ ನಾ ಕ್ಷೀರಾಭಿಷೇಕ ಮಾಡೋ ಕಾರ್ಯಕ್ರಮ ಇತ್ತು. ಅದಕ್ಕೆ ಅವರು ಇರುವಂಥ ಅವರು ಬ್ಯಾನರವನ್ನು ತಯಾರು ಮಾಡಿ ಅವ್ರ ಕಚೇರಿ ಇದ್ರೊಳಗೆ ಅವ್ರ ಸಿಬ್ಬಂದಿ ನಮಗೆ ಇದನ್ನು ಮಾಡಕ್ಕೆ ಕೊಡಲಿಲ್ಲ. ಅದಕ್ಕೆ ಇಲ್ಲಿ ಅಲ್ಲಿ ಕಚೇರಿ ಐತಿ. ಆ ಕಚೇರಿಯಿಂದ ಇಲ್ಲಿ ಅದನ್ನು ಪೂಜೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡೀನಿ. ಈ ತಾತ್ಕಾಲಿಕ ನೋಂದಣಿ ಕುರಿತು ತಮಗೆಲ್ಲ ಮಾಹಿತಿ ಐತಿ. ಏನು ನಡೆದೈತಿ ವಿಷಯಗಳು ತಮಗೆಲ್ಲ ಗಮನಕ್ಕೈತಿ. ಆಲ್ಮೋಸ್ಟ್ ಆಲ್ ಇದನ್ನು 80 ರೂಪಾಯಿಗಳದ್ದು ಹಾಲಿಂದ ಯಾಕೆ ಅಭಿಷೇಕ ಮಾಡಬೇಕಂತಂದರೆ ಒಬ್ಬ ವಾಹನ ಖರೀದಾರನಿಂದ 889 ರೂಪಾಯಿ ಹೆಚ್ಚಿಗೆ ಹಣವನ್ನು ಪಡೀತಾರೆ. ಅದರೊಳಗೆ 80 ರೂಪಾಯಿ ಮಾತ್ರ ಈ ಇಲಾಖೆಗೆ ಹೋಗ್ತದೆ. ಉಳಿದ 809 ರೂಪಾಯಿಯನ್ನು ಶೋರೂಮಿನ ಮಾಲಕರು ತಗೋತಾರೆ. ಅದಕ್ಕೆ ಇದು 80 ರೂಪಾಯಿಗಳನ್ನು ಏನು ತಗೋತಾರೆ ಅದನ್ನು ಜನಕ್ಕೆ ತೋರಿಸೋ ಸಂಬಂಧ, ಕರ್ನಾಟಕ ಜನತೆಗೆ ಗಮನಕ್ಕೆ ತೋರಿಸೋ ಸಂಬಂಧ ಈ 80 ರೂಪಾಯಿ ತಗೊಳ್ಳುವಂಥ ಅಧಿಕಾರಿಗಳಿಗೆ ಮೊನ್ನೆ ಪಾದಪೂಜೆ ಆಯಿತು. ಇವತ್ತು
ಅವರಿಗೆ ಕ್ಷೀರಾಭಿಷೇಕ ಮಾಡುವ ಮೂಲಕ ಹೋರಾಟವನ್ನು ಮುಂದುವರಿಸಿನಿ. ಇದೇ ರೀತಿಯಾಗಿ ಮುಂದಿನ ದಿನಮಾನದಾಗ ಸೇಕ ಈ ಹೋರಾಟ ಇದು ಆರಂಭ ಆಯ್ತು ಅಂತಲ್ಲ, ಇದನ್ನು ಗೆಲ್ಲುವ ತನಕ ಬಿಡಂಗಿಲ್ಲ. ಏನು ಅತಿ ಶೀಘ್ರದಾಗ ಮತ್ತೊಂದು ವಿನೂತನ ರೀತಿಯ ಹೋರಾಟವನ್ನು ಮುಂದುವರಿಸ್ತೀನಿ. ಇನ್ನೊಮ್ಮೆ ಕನ್ನಡ ಸಮಸ್ತ ಮಹಾಜನತೆಗೆ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯ. ನಮಸ್ಕಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಸುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಸುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ರಾಘವೇಂದ್ರ ಜ್ಯೋತಿಷಾಲಯ, ಕಷ್ಟಕಾಲದಲ್ಲಿ ಕಾಮಧೇನು, ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರದ ಮಾರ್ಗ ಮಂದಿರ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯ, ಪಂಡಿತ್ ಶ್ರೀ ಪಿ ಎಂ ಶರ್ಮಾ. ನಂಬಿಕೆ ಇಲ್ಲದಿದ್ದರೆ ಅಮೃತ ಕೂಡ ವಿಷವಾಗುತ್ತದೆ. ಕಷ್ಟ ನಷ್ಟ ಎಲ್ಲರ ಜೀವನದಲ್ಲಿ ಇರುತ್ತದೆ. ದೇವರ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ದೊಡ್ಡದಲ್ಲ, ಆದರೆ ಸಮಸ್ಯೆಗಳಿಗೆ ಅದರದೇ ಆದ ಪರಿಹಾರ ಇರುತ್ತದೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಶತಸಿದ್ಧ. ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಆರೋಗ್ಯ, ಸಂತಾನ, ಸಾಲಬಾಧೆ, ವ್ಯಾಪಾರ, ಹಣಕಾಸು, ಮದುವೆ, ದಾಂಪತ್ಯ ಕಲಹ, ಪ್ರೇಮ ವಿಚಾರ, ಕೋರ್ಟ್ ಕೇಸ್, ರಾಜಕೀಯ ಹಾಗೂ ಇನ್ನಿತರ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ: ಧನವಶ, ಜನವಶ, ಶತ್ರುನಾಶ, ಸ್ತ್ರೀ ಪುರುಷ ಪ್ರೇಮ, ಸ್ತಂಭನ, ದಿಗ್ಬಂಧನ, ಉಚ್ಚಾತನಾದಂತ ಸಮಸ್ಯೆಗಳಿಗೆ
ಶ್ರೀ ರಾಘವೇಂದ್ರ ಸ್ವಾಮಿಯ ಸರ್ವಾಭಿಷ್ಟ ಸಿದ್ಧಿಯ ದೈವಿಕ ಪೂಜಾ ಶಕ್ತಿಯಿಂದ ಪರಿಹಾರ ಶತಸಿದ್ಧ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯದಿಂದ ನಿಮ್ಮ ಸಮಸ್ಯೆಗಳಿಗೆ ದೂರವಾಣಿಯ ಮುಖಾಂತರ ಪರಿಹಾರ ಖಚಿತ. ಪಂಡಿತ್ ಪಿ ಎಂ ಶರ್ಮಾ, ದೂರವಾಣಿ ಸಂಖ್ಯೆ 9731256246, 9731256246. ಆರೋಗ್ಯ ನಿರ್ವಹಣೆ ಸಂಸ್ಥೆ ಬಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕಾರಿಯಾಗಿದೆ. ಹಳ್ಳಿಗಳು ಭಾರತದ 72% ಮತ್ತು ಈ ಗ್ರಾಮಗಳನ್ನು ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು. ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನು ಆಯ್ಕೆ ಮಾಡಲಾಗಿದೆ. ಏಕೆಂದರೆ ಈ ತರಬೇತಿಯ ಅವಧಿ ಕೇವಲ 1 ವರ್ಷ ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ. ವೃತ್ತಿ ಜೀವನವನ್ನು ಮುಂದುವರಿಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ಅವಕಾಶವಾಗಿದೆ. ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು, ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ. ಅವರು ಉದ್ಯೋಗದಲ್ಲಿ ಇರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯು